ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕೆಕೆ ಟು ನ್ಯೂಸ್. ನಾನು ಶ್ರೀನಿಧಿ. ಕಲಕೇರಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರುವ ಯಲಗೋಡ ಗ್ರಾಮದಲ್ಲಿ ಇಂದು ಬಸ್ ಸ್ಟ್ಯಾಂಡ್ನಲ್ಲಿ ಅಪರಾಧ ತಡೆ ಮಾಸಾಚರಣೆ ಕಾರ್ಯಕ್ರಮ ಮಾಡಲಾಯಿತು. ಈ ಸಂದರ್ಭದಲ್ಲಿ ಎಎಸ್ಐ ಪಿಕೆ ಮಾಲಾರಿ, ಹವಾಲ್ದಾರ್ ಎಸ್ಎಸ್ ಹೊಳೆಸಾಗರ್, ಪೊಲೀಸ್ ಬಸ್ಸು ಅವರು ಜನರಿಗೆ ಗುಟ್ಕಾ, ಸಿಗರೇಟ್, ತಂಬಾಕು, ಗಾಂಜಾ ಸೇವನೆ ಮಾಡಬಾರದು, ಇದರಿಂದ ಆರೋಗ್ಯಕ್ಕೆ ಹಾನಿಕರ, ಮತ್ತು ಮದ್ಯಪಾನ, ಧೂಮಪಾನ ಮಾಡಬಾರದು, ಇದರಿಂದ ಕ್ಯಾನ್ಸರ್ ಎಂಬ ಮಾರಣಾಂತಿಕ ಕಾಯಿಲೆಗೆ ತುತ್ತಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಎಂದು ಹೇಳಿದರು. ಇನ್ನು ಯಾವುದೇ ಸಮಯದಲ್ಲಿ ತುರ್ತು ಸಹಾಯಕ್ಕಾಗಿ 112 ನಂಬರ್ಗೆ ದಿನದ 24 ಗಂಟೆಗೆ ಕರೆ ಮಾಡಿ ತ್ವರಿತ ಸ್ಪಂದನೆಯನ್ನ ಪಡೆಯಬಹುದು. ವಾಹನ ಚಾಲನೆ ಮಾಡುವಾಗ ಮೊಬೈಲ್ನಲ್ಲಿ ಮಾತನಾಡುತ್ತಾ ಅಥವಾ ಮದ್ಯಪಾನ ಮಾಡಿ ವಾಹನವನ್ನು ಚಲಾಯಿಸಬಾರದು. ವಾಹನ ಚಲಾಯಿಸುವಾಗ ಹೆಲ್ಮೆಟ್ ಕಡ್ಡಾಯವಾಗಿ ಬಳಸಬೇಕು ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಯಲಗೋಡದ ಗ್ರಾಮದವರಾದ ಸಾಯಿಬಣ್ಣ ಬಾಗೇವಾಡಿ, ಲೇಸಪ್ಪ ನಾಟಿಕರ್, ಸಾಯಿಬಣ್ಣ ನಾಟಿಕರ್, ರಾಜು ಜಾಲವಾದ್ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ವರದಿ ಭೀಮಪ್ಪ ಹಚ್ಚಾಳ್, ಕೆಕೆ ಟು ನ್ಯೂಸ್, ದೇವರಿಪ್ಪರಿಗಿ. ಜನ ಬರ್ತಾರೆ, ಯಾರೋ ಗೊತ್ತಿರಂಗಿಲ್ಲ, ಬದುಕಿ ವಸ್ತು ಇದಿರ್ತಾರೆ, ಅವ್ರು ಮಾತಾಡಿಸಿ ಹೇಳ್ಬೇಕು, ಮಾತಾಡಿಸಿ ಸೋಷ್ಯವನ್ನು ನಮಗೆ ತಿಳಿಸ್ಬೇಕು. ಆಗ ನಾವು ಬರ್ತೀವಿ, ಏನು ನಿಮ್ಗೆ ಯಾವ್ದು ಅನುಕೂಲ ಆಯಿತು, 112 ಅನುಕೂಲ ಆಯಿತು, ಸ್ಟೇಷನ್ ಅನುಕೂಲ ಅಂತ ನೋಡ್ಕೊಂಡು ಇಮಿಡಿಯೇಟ್ ಬರೋಂಥ ವಸ್ತು ಇದ್ದಲ್ಲಿ ಅವ್ರಿಗೆ ಮಾಡಿದ್ರು ಬರ್ತಾರೆ. ನೀವೊಂದೆರಡು ಮಾತಾಡಿ ಸರ್, ಹೇಳ್ರಿ ಸರ್, ಹೇಳ್ರಿ ಏನು ಸರ್ ಹೇಳ್ರಿ, ಇನ್ನೊಂದ್ರ ಮಾತು ಅಧ್ಯಕ್ಷ ಹೇಳ್ರಿ, ಇದ್ರ ಬಗ್ಗೆ ರಸ್ತೆ ಅಪರಾಧ ತಡೆದ ಬಗ್ಗೆ ಹೇಳ್ರಿ. ಸರ್ಕಾರ ವಿಜಯಪುರ ಜಿಲ್ಲೆಯ ಪೊಲೀಸ್ ಉಪವಿಭಾಗ ಇಂಡಿ ನಮ್ಮ ಇಕರಿ ಪೊಲೀಸ್ ಸ್ಟೇಷನ್ ಮತ್ತು ಯಲಗೋಡ ಗ್ರಾಮದಲ್ಲಿ ಅಪರಾಧ ತಡೆ ಮಾಸಾಚರಣೆ 2023 ಒಂದು ಕಾರ್ಯಕ್ರಮ ನಮ್ಮ ಕಲಕೇರಿಯ ಸ್ಟೇಷನ್ ಸಿಬ್ಬಂದಿ ವತಿಯಿಂದ ಹಮ್ಮಿಕೊಂಡಿದ್ದು. ಈ ಕಾರ್ಯಕ್ರಮಕ್ಕೆ ನಮ್ಮ ಕೆ ಎಸ್ ಎಸ್ ಸಾಬ್ರು ಮಲಾರಿ ಅವರು ಮತ್ತು ನಮ್ಮ ಹವಾಲ್ದಾರ್ ಸಾಬ್ರು ಹೆಸಗರ್ ಅವರು, ನಮ್ಮ ಸಿಬ್ಬಂದಿ ಬಸ್ಸು ಸಾರ್ ಅವರು, ನಮ್ಮ ಜೊತೆಗೆಲ್ಲ ಊರಿನ ಹಿರಿಯರು ನಮ್ಮ ಜೊತೆಯಲ್ಲಿದ್ದಾರೆ. ಸಾಹೇಬರು ಮಾಹಿತಿ ಕೊಡುವಂಥ ಸಂದರ್ಭದಲ್ಲಿ ಭಾಳ ಮಾರ್ಮಿಕವಾಗಿ ಸಾರ್ವಜನಿಕರು ನಾವು ಯಾವ ರೀತಿ ಈ ಸಮಾಜದಲ್ಲಿ ವರ್ತನೆಯಿಂದ ಇರಬೇಕು, ನಮ್ಮ ಅಕಸ್ಮಾತ್ತಾಗಿ ಅಚಾನಕ ಕಾರಣಗಳಿಂದ ಏನಾದರೂ ನಮ್ಗೆ ಜಗಳಗಳಾದ್ರೆ, ಸಣ್ಣ ಪುಟ್ಟ ಏನು ತೊಂದರೆಗಳಾದ್ರೆ ಊರಿನಾಗ 4 ಮಂದಿ ಹಿರಿಯರು ಕೂಡಿ ಇಲ್ಲೇ ನ್ಯಾಯ ಪಂಚಾಯಿತಿ ಮಾಡಿ ಅದನ್ನು ಬಗೆಹರಿಸ್ಕೋಬೇಕು. ಸ್ಟೇಷನ್ ಮಟ್ಟ ಒಯ್ದು ಅದನ್ನು ಊರವರಿಗಾಗಲಿ ಅಥವಾ ಸ್ಟೇಷನ್ಗಾಗಲಿ ಅದನ್ನು ತಿಳಿಸಿ ಅದನ್ನು ಸಣ್ಣ ವಿಷಯ ದೊಡ್ಡದು ಮಾಡಿ ವೈಮನಸ್ ಮಾಡ್ಕೋಬಾರ್ದು ಅಂತಕ್ಕಂಥ ಒಂದು ವಿಚಾರವಾದ ಜೊತೆಗೇ ಇವತ್ತು ರಸ್ತೆ ದಾಟುವಂಥ ಮಾರ್ಗಗಳನ್ನು ಸಹಿತ ನಾವು ಯಾವ ರೀತಿ ರಸ್ತೆಗಳನ್ನು ದಾಟಬೇಕು, ಯಾವ ಸಂದರ್ಭದಲ್ಲಿ ಇವತ್ತಿನ ಒಂದು ಹೊಸ ಜನರೇಷನ್ನಲ್ಲಿ ಯುವ ಪೀಳಿಗೆ 18 ವರ್ಷದ ಒಳಗಿನ ಮಕ್ಕಳ ಕೈಯಾಗಲಿ 18 ವರ್ಷದ ಬಾಲಕರ್ಕಾಗಲಿ ಗಾಡಿ ಕೊಡಬಾರ್ದು ಅಂತೇಳಿ ಭಾಳ ಮಾರ್ಮಿಕವಾಗಿರ್ತಕ್ಕಂಥ ವಿಷಯ. ಏನಂತಂದ್ರೆ ನಾವು ಅವ್ರ ಕೈಯಾಗ ಗಾಡಿ ಕೊಡ್ಲಿಕ್ಕೂ ಸಹಿತ ಅವ್ರ ಕಡೆಗೆ ಗಾಡಿ ಲಾಕ್ ಮುರಿದ್ರೆ ತಮ್ಮ ಜೀವಕರೇ ಅಪಾಯ ಮಾಡ್ಕೋತಾರೆ, ಇಲ್ಲ ಮತ್ತೊಂದು ಸಾರ್ವಜನಿಕರ ಜನಕರೇ ಅವರು ಅಪಾಯ ಮಾಡುವಂಥದ್ದು ಚಾನ್ಸಸ್ ಇರ್ತದೆ. ಅದಕ್ಕೆ ನಮ್ಮ ಬೈಕ್ ಆಗಿರ್ಬೋದು ಅಥವಾ ನಮ್ಮ ಫೋರ್ ವೀಲರ್ಸ್ ಆಗಿರ್ಬೋದು ಸಣ್ಣ ಮಕ್ಕಳ ಕೈಯಾಗ ಕೊಡಲಾರ್ದಂಗೆ ಅದನ್ನು ಜಾಗೃತಿ ವಹಿಸುವಂಥ ಒಂದು ವಿಚಾರವನ್ನು ಸಹಿತ ಭಾಳ ಸುಂದರವಾಗಿ ಮಾತನಾಡಿದರು. ಅದ್ರ ಜೊತೆಗೇ ಇವತ್ತಿನ ದಿನಮಾನದೊಳಗೆ ಈಗ ಸಾಹೇಬರು ಮಾತನಾಡುವಂಥ ಸಂದರ್ಭದಲ್ಲಿ ಹೆಲ್ಮೆಟ್ ಬಗ್ಗೆ ಹೇಳಿದರು. ನಾವೊಂದು 15,000 ಕೊಟ್ಟು ಮೊಬೈಲ್ ತೊಗೊಂಡಿರ್ತೀವಿ, 15,000 ಕೊಟ್ಟು ಮೊಬೈಲ್ ತೊಗೊಂಡು ಅದಕ್ಕೆ 200-500 ರೂಪಾಯಿ ಖರ್ಚು ಮಾಡಿ ಮ್ಯಾಲೆ ಕವರ್ ಹಾಕಿಸ್ತೀವಿ. ಯಾಕೆ ಹಾಕಿಸ್ತೀವಿ? ಆ ಮೊಬೈಲ್ ಕೆಳಗೆ ಬಿತ್ತಂದ್ರೆ ಹೊಡಿತದೆ, ಅದ್ರ ಸ್ಕ್ರೀನ್ ಹಾಳಾಗ್ತದೆ, ಅದ್ರ ಡಿಸ್ಪ್ಲೇ ಹೋಗ್ತದೆ, ಅದು ಮತ್ತೆ ಹಾಕಿಸ್ಬೇಕಲ್ಲ ವಿಚಾರ ಮಾಡಿ ಅದಕ್ಕೊಂದು 500 ಕೊಟ್ಟು ನಾವು ಅದಕ್ಕೆ ಹೆಲ್ಮೆಟ್ ತೊಗೊಳೋರು. ನಾವು ಭಗವಂತಂತ ಕೊಟ್ಟಿರ್ತಕ್ಕಂಥ ಶರೀರ ಬಗ್ಗೆ ಕಾಳಜಿ ಮಾಡಿದಲ್ಲ, ಒಂದು 500 ಕೊಟ್ಟು ನಾವೊಂದು ಹೆಲ್ಮೆಟ್ ತೊಗೊಂಡ್ರೆ ಅಚಾನಕ್ ಏನೋ ಸ್ಕಿಟ್ ಆಗಿ ಬಿದ್ದೆವು ಸಹಿತ ನಮ್ಮ ತಲೆಗೆ ಪೆಟ್ಟಾಗಿರ್ಬಾರ್ದು, ನಮ್ಮ ದೇಹಕ್ಕೂ ಪೆಟ್ಟಾಗಬಾರ್ದು ಅಂತ ವಿಚಾರ ಇಟ್ಕೊಂಡು ಸರ್ಕಾರ ಭಾಳ ಜಾಗೃತಿ ಅಂತ ಒಂದು ಕಡ್ಡಾಯ ಹೆಲ್ಮೆಟ್ ಮಾಡಿ ಒಂದು ಕಾನೂನು ತಂದು ಸಹಿತ ನಾವು ಯಾವ ಅದನ್ನು ಅಳವಡಿಸ್ಕೊಂಡಿಲ್ಲ. ಅದಕ್ಕೆ ಅದನ್ನು ಸಹಿತ ಹೆಲ್ಮೆಟ್ ತೊಗೊಂಡು ನೀವು ತಲೆಗೆ ಹಾಕ್ಕೊಂಡು ಓಡಾಡಿ
ನಿಮ್ಮ ಜೀವನ ಸಹಿತ ಭಾಳ ಸುರಕ್ಷಿತವಾಗಿ ರಕ್ಷಿಸ್ಬೋರಿ. ಯಾಕಂದ್ರೆ ಹೆಂಡರು ಮಕ್ಕಳು ಸಂಸಾರದೊಳಗೆ ಅಣ್ಣ ತಮ್ಮ ಬಂಧು ಬಳಗ ಇವೆಲ್ಲ ನಮ್ಮ ಜೊತೆ ನಮಗೆ ಭಾಳ ಜೀವಕ್ಕೆ ಜೀವ ಕೊಟ್ಟು ನಮ್ಮ ಜೊತೆ ನಮ್ಮನ್ನು ನಂಬಿ ಬದುಕ್ತಿರ್ತಾರೆ. ಅದಕ್ಕೆ ಅವರ ನಂಬಿಕೆ ಮೇಲೆ ಕಲ್ಲು ಹಾಕ್ಬಾರ್ದು ಅನ್ನೋಂಥವು ನಮ್ಮ ಕಾನೂನಿನ ಎಲ್ಲ ಸಲಹೆಗಳನ್ನು ನಿಮ್ಮ ತರಿಕೆರೆಯ ಸಿಬ್ಬಂದಿಯವರು ಆರಕ್ಷಕ ಸಿಬ್ಬಂದಿಯವರು ಆಗಮಿಸಿ ಏನು ಮಾಸಾಚರಣೆಯ ಒಂದು ಜಾಗೃತಿ ಕಾರ್ಯಕ್ರಮ ಮಾಡಿದರು. ಅವರಿಗೆಲ್ಲ ಧನ್ಯವಾದ ನಲಪಿಸಿ ಈ ಕಾರ್ಯಕ್ರಮಕ್ಕೆ ಸಹಿತ ನಮ್ಮನ್ನು ಕರೆಸಿದ್ರು, ಅದ್ರ ಬಗ್ಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಎಲ್ಲರಿಗೂ ಸಹಿತ ವಂದಿಸಿದ ಮಾತಿಗಿರೋದು ಜಾರಿ. ಸುದ್ದಿ ಇಷ್ಟ ಅದು ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಒತ್ತರಿ. ಅಲ್ಲಿ ಕೆಂಪನ್ ಬಟನ್ ಐತೆ ನೋಡ್ರಿ, ಅದೇ ಗುಡಿ ಒಳಗಿನ ಗಂಟೆ ಅಂತ ಅದೊಂದು ಬಟನ್ ಐತೆ ನೋಡ್ರಿ, ಅದನ್ನು ಪ್ರೆಸ್ ಮಾಡ್ರಿ. ಎಲ್ಲರ್ಕಿನ ಮೊದಲ ಸುದ್ದಿಗಳು ನಿಮ್ಮನ್ನೇ ಮುಟ್ತಾವ್ರಿ. ಚಲೋ ಅಲ್ಲೇನ್ರಿ, ನಿಮ್ಮ ಬಳಗದಾಗ ಎಲ್ಲರಿಗೂ ಕಳಿಸ್ತೀರ ಹೌದಲ್ರಿ. ಧನ್ಯವಾದಗಳು.